ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಮಂಡ್ಯದಲ್ಲಿ ಹಣದ ಹೊಳೆಯೇ ಹರಿತಿದೆಯಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಸಚಿವ ಸಿಎಸ್ ಪುಟ್ಟರಾಜು ಬಳಿ ಹಣ ಕೇಳಿದ್ರ ಜಿ ಮಾದೇಗೌಡರು ಅಂತ ಒಂದು ಆಡಿಯೋ ಕ್ಲಿಪ್ ವೈರಲ್ ಆಗ್ತಾ ಇದೆ. ಅಂದ್ರೆ ಪುಟ್ಟರಾಜು ಅವರ ಹತ್ರ ದುಡ್ಡನ್ನ ಕೇಳಿದ್ದಾರಂತೆ ಅನ್ನುವಂತಹ ಆಡಿಯೋ ಕೂಡ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೆಲ್ಲವೂ ಮಂಡ್ಯದಲ್ಲಿ ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರಾ ಜೆಡಿಎಸ್ ನವರು ಅನ್ನುವಂತಹ ಪ್ರಶ್ನೆಗೆ ಗ್ರಾಸ ಮಾಡಿಕೊಂಡಿದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಈ ಆಡಿಯೋದಲ್ಲಿ ಯಾವ್ಯಾವ ಅಂಶ ಇದೆ, ಇದು ಸರಿನಾ? ಆಡಿಯೋದಲ್ಲಿ ಪುಟ್ಟರಾಜ್ ಅವರು ಬಂದು ಜಿ ಮಾದೇಗೌಡರು ಹಣ ಕೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಆಡಿಯೋ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡೋಣ. ಕಾಂಗ್ರೆಸ್ನ ಹಿರಿಯ ಮುಖಂಡರು ಜಿ ಮಾದೇಗೌಡರು ಪುಟ್ಟರಾಜು ಅವರ ಹತ್ರ ಹಣ ಕೇಳಿದ್ದಾರೆ ಅನ್ನುವಂತಹ ಆಡಿಯೋ ಮಂಡ್ಯ ಜಿಲ್ಲೆಯಾದ್ಯಂತ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಮಂಡ್ಯದಲ್ಲಿ ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರ ರಾಜಕೀಯ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆದ್ರೆ ಇದು ಯಾರ ಯಾರ ನಡುವಿನ ಸಂಭಾಷಣೆ, ನಿಜವಾಗಿಯೂ ಕೂಡ ಈ ರೀತಿಯಾಗಿರುವಂತಹ ಒಂದು ಸಂಭಾಷಣೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆದ್ರೆ ಐಟಿ ರೇಡ್ ಆಯಿತು, ಹಣದ ಹೊಳೆಯನ್ನ ಹರಿಸ್ತಾ ಇದ್ದಾರೆ ಅಂತ ಹೇಳಿ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಹಣ ಹಂಚಿ ನಮ್ಮನ್ನ ರ್ಯಾಲಿಗೆ ಕರ್ಕೊಂಡ್ ಬಂದಿದ್ದಾರೆ, ಆದ್ರೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ. ಸೊ ಎಲ್ಲ ವಿಷಯಗಳನ್ನ ನೋಡಿದಾಗ, ಜೊತೆಗೆ ಈ ಕ್ಲಿಪ್ ಏನು ವೈರಲ್ ಆಗ್ತಾ ಇದೆ ಇದನ್ನ ನೋಡಿದಾಗ, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ನಿಜಾನ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಕಾಂಗ್ರೆಸ್ನ ಒಬ್ಬ ಹಿರಿಯ ಮುಖಂಡ ಜಿ ಮಾದೇಗೌಡರು ಸಚಿವ ಸಿ ಎಸ್ ಪುಟ್ಟರಾಜು ಅವರ ಹತ್ರ ಹಣ ಕೇಳಿದ್ದಾರೆ ಅನ್ನುವಂತಹ ಒಂದು ಕ್ಲಿಪ್ ಓಡಾಡ್ತಾ ಇದೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಪ್ಲೀಸ್ ಕಂಟಿನ್ಯೂ. ಈ ಒಂದು ಆಡಿಯೋ ಸತ್ಯಾಸತ್ಯತೆ ಬಗ್ಗೆ ಈಗ ಮಂಡ್ಯದಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮಂಡ್ಯ ಮಾದೇಗೌಡರಿಗೆ ಬೇರೆ ಯಾರೋ ಫೋನ್ ಮಾಡಿಕೊಡ್ತಾರೆ, ಮತ್ತೆ ಒಬ್ಬ ಸಚಿವರಾದವರು ಬೇರೆಯವರ ಫೋನ್ ನಲ್ಲಿ ಈ ಹಣದ ವಿಷಯ ಮಾತನಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಇದೆಲ್ಲ ಫೇಕ್ ಆಡಿಯೋನೋ ಅಥವಾ ಒರಿಜಿನಲ್ ಆಡಿಯೋನೋ ಅಂತಕ್ಕಂಥದ್ದನ್ನ ಇಬ್ರು ಕೂಡ ಇನ್ನೂ ಸ್ಪಷ್ಟಪಡಿಸಿಲ್ಲ. ಆದ್ರೆ ಆಡಿಯೋದಲ್ಲಿ ಜಿ ಮಾದೇಗೌಡರು ಸಚಿವ ಪುಟ್ಟರಾಜುಗೆ ಫೋನ್ ಮಾಡ್ತಾರೆ, ಮಾದೇಗೌಡರ ಪರವಾಗಿ ಬೇರೊಬ್ಬ ವ್ಯಕ್ತಿ ಪುಟ್ಟರಾಜು ಅವರಿಗೆ ಫೋನ್ ಮಾಡಿ ನಿಮ್ ಜೊತೆ ಮಾದೇಗೌಡರು ಮಾತಾಡ್ಬೇಕಂತೆ ಅಂತಾನೆ. ಹೀಗಾಗಿ ಪುಟ್ಟರಾಜು ಆಯ್ತು ಹಾಗಾದ್ರೆ ಅವರಿಗೆ ಫೋನ್ ಕೊಡಿ ಅಂತಾರೆ. ಮಾದೇಗೌಡರು, ನಾನು ಹಲವು ಬಾರಿ ನಿಮಗೆ ಫೋನ್ ಮಾಡಿದೆ ನನ್ನ ಮೊಬೈಲ್ ನಿಂದ, ಆದ್ರೆ ನೀವು ಸ್ವೀಕರಿಸಿಲ್ಲ ಅಂದಾಗ, ಹೌದು ನಾನು ಮತ್ತೆ ವಾಪಸ್ ನಿಮಗೆ ಟ್ರೈ ಮಾಡಿದೆ ನಿಮ್ ಫೋನ್ ಸಿಗ್ಲಿಲ್ಲ ಅಂತಾರೆ. ಆ ನಂತರ ಹಣದ ವಿಷಯ ಬರುತ್ತೆ. ಮಾದೇಗೌಡರು ನೇರವಾಗಿ ಪುಟ್ಟರಾಜು ಅವರ ಬಳಿ ಹಣ ಕೇಳ್ತಾರೆ, ಎಲೆಕ್ಷನ್ ಖರ್ಚಿಗೆ ಹಣ ಬೇಕು, ನನ್ನ ಮಗ ಓಡಾಡ್ತಿದ್ದಾನೆ, ಹೀಗಾಗಿ ಹಣ ಕಳಿಸಿ ಅಂತ. ಪುಟ್ಟರಾಜು ಓಕೆ ಅಂತ ಹೇಳ್ತಕ್ಕಂತ ಆಡಿಯೋ ಇಲ್ಲಿ ವೈರಲ್ ಆಗಿದೆ. ಆದ್ರೆ ಈ ಆಡಿಯೋ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿದೆ ಅಂತಕ್ಕಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ಹಿರಿಯ ರಾಜಕಾರಣಿಗಳಾದವರು ಬೇರೆಯೊಬ್ಬರ ಮೊಬೈಲ್ ನಲ್ಲಿ ಹಣದ ವಿಷಯವನ್ನ ಮಾತಾಡ್ತಾರ, ಅಥವಾ ಇದೊಂದು ಕ್ರಿಯೇಟ್ ಮಾಡಿರ್ತಕ್ಕಂತಹ ಆಡಿಯೋನ ಅಂತಕ್ಕಂತಹ ಪ್ರಶ್ನೆ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಉದ್ಭವ ಆಗ್ತಾ ಇದೆ. ಓಕೆ, ಸುಮಾರು ಎಷ್ಟಾದ್ರೂ ದುಡ್ಡು ಅಂದ್ರೆ ಇಷ್ಟೇ ಅಮೌಂಟ್ ಬೇಕು ಅಂತ ಮಾದೇಗೌಡರು ಏನಾದ್ರೂ ಕೇಳಿದಾರ, ಪ್ರಸ್ತಾಪ ಮಾಡಿದಾರ, ಆ ರೀತಿಯಾಗಿರುವಂತ ಅಂಶ ಏನಾದ್ರೂ ಕಂಡು ಬಂತ ಸಂತೋಷ್? ಇಷ್ಟೇ ದುಡ್ಡು ಬೇಕು ಅಂತೇಳಿ ಅಲ್ಲಿ ಯಾವುದೇ ಪ್ರಸ್ತಾಪ ಆಗಿಲ್ಲ. ಅಲ್ಲಿ ಒಂದು ಪುಟ್ಟರಾಜು ಅವರ ಹೆಸರು ಮತ್ತೆ ಮಾದೇಗೌಡರ ಹೆಸರಲ್ಲಿ ಇಬ್ಬರು ವ್ಯಕ್ತಿಗಳು ಸಂಭಾಷಣೆ ನಡೆಸ್ತಾರೆ. ಮೊದಲನೇ ವ್ಯಕ್ತಿ ಫೋನ್ ಮಾಡ್ಕೊಡ್ತಾನೆ, ಆದ್ರೆ ಆತ ಅಪರಿಚಿತ ಯಾರು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆತ ಮಾದೇಗೌಡರ ಹೆಸರಲ್ಲಿ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಕೇಳೋಣ. ಹಲೋ ಸರ್, ಮಾದೇಗೌಡರು ಮಾತಾಡ್ತಾರಂತೆ ಸರ್. ಕೊಡಿ ಯಾಕೆ ಫೋನ್ ಎತ್ತಾ ಇಲ್ವಾ? ಇಲ್ಲ ಇಲ್ಲ ರಾತ್ರಿ ಅದೆಲ್ಲ
ಹತ್ತುವರೆ ನೋಡಿದೆ, ಆಮೇಲೆ ಮಾಡೋಣ ಟ್ರೈ ಮಾಡಿದೆ, ತಿರ್ಗಾ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಈಗ ಅಪ್ಪಾಜಿ ಎಲೆಕ್ಷನ್ ಬಂದಾವೆ, ಅಪ್ಪಾಜಿ ಎಲೆಕ್ಷನ್ ಬಂದದೆ ಈಗ ಅಪ್ಪಾಜಿ, ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡಿನ. ಅದೇ ಸರಿ ಅಪ್ಪಾಜಿ, ಈಗ ನಮ್ಮ ನಮ್ ನಮ್ ನಮ್ಮ ಮದುವೆ ಕೇಳಿದ್ರಿ ನನ್ನ ಮಗನಿಗೆ. ಸರಿ ಅಪ್ಪಾಜಿ, ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡು ಚೀಪ್ ಅರೇಂಜ್ ಮಾಡಿ, ಅರೇಂಜ್ ಮಾಡ್ತಾರೆ ಅಪ್ಪಾಜಿ, ಮಾಡ್ತೀನಿ ಬೇಗ ಬೇಗ ಚೀಪ್ ಇಸ್ಬೇಕು ಹೇಳಿ. ಆಯ್ತಾ, ಈಗಲೇ ಹೇಳ್ತೀನಿ ಅಪ್ಪಾಜಿ. ಈಗ ಸಂಬಂಧದ ನಿಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ಸಂಬಂಧ ಒಂದು ಗೊಪ್ಪದೆ, ನಮ್ದೊಂದು ಗೊಪ್ಪದೆ. ನಾನು ಮಾಡ್ತೀನಿ ಅಪ್ಪಾಜಿ, ಮಾಡ್ತೀನಿ. ಅವ್ನು ಆಗ್ಲೇ ದುಡ್ಡು ಕೊಟ್ಕೊಂಡು ಎಲ್ಲರೂ ಕರ್ಕೊಂಡು ಇರ್ತಾರೆ, ನಮ್ಮಲ್ಲೆಲ್ಲ ದುಡ್ಡು ಕೇಳ್ತಾವ್ರೆ. ಮಾಡಿ ಮಾಡಿಸಿ ಮಾಡಿಸಿ ಅಪ್ಪಾಜಿ, ಮಾಡ್ತೀನಿ. ನಾನು ಓಡಾಡೋಕ್ಕಾಗಲ್ಲ, ನಮ್ಮ ಮಗನ ಕೈಯಲ್ಲಿ ಹೇಳಿದ್ದೀನಿ ನಾನು ಎಲ್ಲರೂ ಓಡಾಡುವಂತ. ಸರಿ ಅಪ್ಪಾಜಿ, ಓಡಾಡ್ತಾರೆ ದುಡ್ಡು ಕೇಳ್ತಾವ್ರೆ ನಿಮಗೆ ಎಲ್ಲರೂ. ಅವ್ನಿಗೊಂದು ದುಡ್ಡು ಕೊಡ್ತೀವಿ, ಮಾಡಿಸ್ತೀವಿ ಅಪ್ಪಾಜಿ, ಮಾಡಿಸ್ತೀವಿ. ಸ್ವಲ್ಪ ದಯವಿಟ್ಟು ಅದು ಬೇಗ ಮಾಡ್ಕೊಡ್ಬೇಕು ನೀವು ದಯವಿಟ್ಟು. ಆಯ್ತು ಆಯ್ತು ಅಪ್ಪಾಜಿ. ಈಗ ಹೋಯ್ತಾವನ್ನ ಕ್ಯಾನ್ವಾಸ್ಗೆ ಅವನು. ಸರಿ ಅಪ್ಪಾಜಿ, ಆಮೇಲೆ ನೀವು ಒಂದಿವ್ಸ ಬಂದು ಹೋಗಿ ನಮ್ಮ ಬರ್ತೀನಿ ಅಪ್ಪಾಜಿ, ಬರ್ತೀನಿ, ಅರೇಂಜ್ ಮಾಡ್ತೀನಿ. ಈಗ ಒಂದು ಫಂಕ್ಷನ್ ಮಾಡ್ತೀವಿ ಅಲ್ಲಿ ಮದ್ದೂರಲ್ಲಿ. ಓಕೆ ಅಪ್ಪಾಜಿ, ಓಕೆ, ಡೈರೆಕ್ಟ್ ಬಂದೋಗ್ಬೇಕು. ಆಯ್ತು, ಇದನ್ನ ತಕ್ಷಣ ಮಾಡಿ, ಸರಿ ಟೈಮ್ ಇಲ್ಲ. ಅದು ಯಾರಿಗೆ ಹೇಳಿ, ನಾನೇ ಹೇಳ್ತೀನಿ. ಯಾರು ಹೇಳಿ, ನಾನೇ ಹೇಳ್ತೀನಿ ಅವ್ರಿಗೆ. ಹೇಳ್ತೀನಿ, ಅರೇಂಜ್ ಮಾಡಿಸ್ತೀನಿ ಬಿಡಿ. ಈಗ ಸ್ವಲ್ಪ ದಯವಿಟ್ಟು ನಾಳೆ ಮಾಡಪ್ಪ. ಆಯ್ತು ಬಿಡಿ, ಆಯ್ತು.